ಕಾಂಗ್ರೆಸ್ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಅತಿ ಹೆಚ್ಚು ಆತ್ಮಹತ್ಯೆ 2015 16 ರಲ್ಲಿ 1525 16 17 ರಲ್ಲಿ 1203 2015 16 ರಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ 1525 ಆತ್ಮಹತ್ಯೆ ಆಗಿದೆ 16 17 ರಲ್ಲಿ 1203 ಆಗಿದೆ 17 18 ರಲ್ಲಿ 1320 ಆಗಿದೆ 18 19 ರಲ್ಲಿ 1085 ಕಡಿಮೆ ಆಯ್ತು ಸರ್ಕಾರ ಬದಲಾವಣೆ ಆದ ನಂತರ 19 20 ರಲ್ಲಿ 1091 20 21 ರಲ್ಲಿ 855 21 22 ರಲ್ಲಿ 963 ಇದು ನಿಮ್ಮ ಹೋಲಿಕೆ ಮಾಡ್ಕೊಳ್ಳಿ ಗೊತ್ತಾಗ್ತದೆ ಈ ವರ್ಷ ಇದುವರೆಗೂ 900 ಈಗಾಗಲೇ ಆತ್ಮಹತ್ಯೆ ಆಗೋಗಿದೆ ಇದು ಸೆಪ್ಟೆಂಬರ್ ಅಂತ್ಯದವರೆಗೆ ಇನ್ನು ಅಕ್ಟೋಬರ್ ನವೆಂಬರ್ ಡಿಸೆಂಬರ್ 3 ತಿಂಗಳಿದೆ ಅತಿ ಹೆಚ್ಚು ರೈತರು ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ರೈತರು ಬೀದಿಗೆ ಬಿದ್ದಿದ್ದಾರೆ ಇವತ್ತು ಆಕಾಶ ನೋಡ್ತಾ ಇದ್ದಾರೆ ಮಳೆ ಬರ್ತಾ ಇಲ್ಲ ಸರ್ಕಾರ ಕಡೆ ನೋಡ್ತಾ ಇದ್ದಾರೆ ಸರ್ಕಾರ ಪರಿಹಾರ ಕೊಡ್ತಾ ಇಲ್ಲ ಸರ್ಕಾರ ಕೇವಲ ಕೇಂದ್ರ ಸರ್ಕಾರವನ್ನು ತೋರಿಸಿಕೊಂಡು ಹೋಗ್ತಾ ಇದೆ ಇದು ರೈತ ವಿರೋಧಿ ಸರ್ಕಾರ ಅಂತ ಹೇಳಲಿಕ್ಕೆ ನಾನು ಬಯಸುತ್ತೇನೆ ಕೇಂದ್ರ ಸರ್ಕಾರ ತಾನೇನ್ ಮಾಡಬೇಕು ಅದನ್ನ ಮಾಡುತ್ತದೆ ಯಾವತ್ತು ರಿಲೀಸ್ ಮಾಡಬೇಕು ಇವರು ವರದಿ ಹೋದ ನಂತರ ಕೇಂದ್ರದ ಬರ ವೀಕ್ಷಣೆ ತಂಡ ಬಂದು ಅದನ್ನ ವೀಕ್ಷಣೆ ಮಾಡಿ ಅವರು ವರದಿ ಹೋದ ನಂತರ ಕೇಂದ್ರ ಸರ್ಕಾರ ತನ್ನ ಪಾಲಿನ ಹಣವನ್ನು ಏನು ಕೊಡಬೇಕು ಅದನ್ನ ಕೊಡ್ತದೆ ಎನ್‌ಡಿಆರ್ ರೂಲ್ಸ್ ಪ್ರಕಾರ ಕಳೆದ ವರ್ಷ ನಾವು ಕೇಂದ್ರ ಸರ್ಕಾರ ಬರೋಕ್ಕಿಂತ ಮುಂಚೆನೇ ಇನ್ನು ಎನ್‌ಡಿಆರ್‌ಎಫ್ ರೂಲ್ಸ್ ಏನಿದೆ ಅದಕ್ಕೆ ಡಬಲ್ ಮಾಡಿ ನಾವು ದುಡ್ಡು ಕೊಟ್ಟಿದ್ವಿ 2100 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದ್ವಿ ಈ ವರ್ಷಕ್ಕೆ ಆಗ್ತಾ ಇಲ್ಲ ಮಾಡಬೇಕಲ್ಲ ನೀವು ನಾವು ಕೇಂದ್ರ ನೋಡ್ಕೊಂಡು ಕೂತಿರಲಿಲ್ಲ ಅವತ್ತಿನ ದಿವಸ ರೈತರು ಬದುಕಬೇಕು ಅನ್ನೋದು ಮೊದಲನೇ ಧ್ಯೇಯ ಆಗಿತ್ತು ಬಿಜೆಪಿ ಸರ್ಕಾರದ ಒಂದು ಧ್ಯೇಯ ರೈತರು ಬದುಕಬೇಕು ಅನ್ನುವಂಥ ದೃಷ್ಟಿಯಲ್ಲಿ ನಾವು ಕೇಂದ್ರ ಸರ್ಕಾರ ಬರೋದಕ್ಕಿಂತ ಮುಂಚೆನೇ ಕೊಟ್ಟಿದ್ವಿ ಅವರೇ ಯಾಕೆ ಕೊಡಬಾರದು ಇದು ರೈತರಿಗೆ ಒಂತರ ಆತ್ಮಹತ್ಯೆ ಗ್ಯಾರಂಟಿ ಸರ್ಕಾರ ಬರಗಾಲ ಸರ್ಕಾರ ಆಗಿದೆ ಏನು ಸರ್ ಕೊಡದೇ ಇರೋದಕ್ಕೆ ಕಾರಣ ಏನಿದೆ ಸರ್ಕಾರ ಕೊಡ್ತಾ ಇಲ್ಲ ಏನು ಕಾರಣ ಇರಬಹುದು ರಾಜ್ಯ ಸರ್ಕಾರ ದಿವಾಳಿ ಎದ್ದಿದೆ ರಾಜ್ಯ ಸರ್ಕಾರದಲ್ಲಿ ಹಣ ಇಲ್ಲ ಇದ್ದ ಬಂದ ಹಣ ಎಲ್ಲ ಬರಿ ಭಾಗ್ಯಗಳಿಗೆ ಕೊಡ್ತಾ ಇದ್ದಾರೆ ಭಾಗ್ಯಗಳಿಗೆ ಕೊಡಬೇಡ್ರಿ ಅಂತ ಹೇಳ್ತಿಲ್ಲ ಭಾಗ್ಯನು ಸಂಪೂರ್ಣ ಕೊಡಕಾಗ್ತಾ ಇಲ್ಲ ಒಂದು ತಿಂಗಳಷ್ಟೇ ದುಡ್ಡು ಕೊಟ್ಟಿರೋದು ಅಕ್ಕಿಯ ದುಡ್ಡು ಎರಡನೇ ತಿಂಗಳಲ್ಲಿ ಅರ್ಧಕ್ಕರ್ಧ ದುಡ್ಡು ಕೊಟ್ಟಿಲ್ಲ 20 ಲಕ್ಷ ಬಿಪಿಎಲ್ ಕಾರ್ಡ್ ಹಣ ಬಂದಿ ರದ್ದು ಮಾಡ್ತಾ ಇದ್ದಾರೆ ಕಾರ್ಡ್ಗಳು ಒಂದೊಂದಿಲ್ಲ ಒಂದು ನೆವ ಇಟ್ಕೊಂಡು ಒಂದು ಕಂಡೀಷನ್ ಮಾಡ್ತಾರೆ ಇಷ್ಟು ದಿವಸದಲ್ಲಿ ನೀವು ಅದನ್ನ ಅಪ್ಲೋಡ್ ಮಾಡಬೇಕು ಅಂತಾರೆ ಸರ್ವರ್ ಬಂದ್ ಮಾಡಿಬಿಡ್ತಾರೆ ಸರ್ವರ್ ಬಂದ್ ಮಾಡಿ ಆ ಸಮಯದಲ್ಲಿ ಅದನ್ನ ನೋಂದಾವಣಿ ಮಾಡಕ್ ಆಗೋದಿಲ್ಲ ಅವರಿಗೆ ಬರ್ತಾ ಇಲ್ಲ ಇವತ್ತು ಗೃಹಲಕ್ಷ್ಮಿ ಯೋಜನೆ ಅಂತ ಹೇಳಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೂಡ ಹೆಣ್ಮಕ್ಕಳಿಗೆ ದುಡ್ಡು ಬರ್ತಾ ಇಲ್ಲ ನೀವು ಹಳ್ಳಿಗಳು ಹೋಗಿ ಕೇಳಿದ್ರು ಗೊತ್ತಾಗತ್ತೆ ಅರ್ಧ ಜನಕ್ಕೆ ಬಂದಿದೆ ಅರ್ಧ ಜನಕ್ಕೆ ಬಂದಿಲ್ಲ ಹೊಡೆದಾಟ ಇದ್ದಿದೆ ಇವತ್ತು ಆ ಯೋಜನೆನು ಮಾಡಕ್ಕಾಗ್ತಾ ಇಲ್ಲ ಈ ಕಡೆ ರೈತರನ್ನು ಬದುಕಸಕ್ಕಾಗ್ತಾ ಇಲ್ಲ ಇಂಥ ಸಂದರ್ಭದಲ್ಲಿ ಸಮರ್ಥ ವಿಪಕ್ಷ ನಾಯಕ ಬಿಜೆಪಿಗೆ ಇಲ್ಲ ಅನ್ನುವಂಥದ್ದು ವಿಪಕ್ಷ ನಾಯಕ ಇದ್ದಿದ್ರೆ ಪ್ರವಾಸ ಮಾಡಿ ಎಲ್ಲೆಲ್ಲಿ ಬರ ಇದೆ ಅಲ್ಲೆಲ್ಲ ಪ್ರವಾಸ ಮಾಡಿ ಒಂದು ವರದಿಯನ್ನ ಸರ್ಕಾರಕ್ಕೆ ಕೊಡಬಹುದಿತ್ತು ಆ ಒಂದು ಸಮರ್ಥತೆ ಇಲ್ಲ ಈಗ ಬಿಜೆಪಿಗೆ ಕೇಳೋರೇ ಇಲ್ಲ ಅನ್ನೋ ತರ ಆಗಿದೆ ಬಿಜೆಪಿಗೆ ಸಮರ್ಥತೆ ಇದೆ ಬಿಜೆಪಿಯ ಪ್ರತಿಯೊಬ್ಬ ಕಾರ್ಯಕರ್ತ ಕೂಡ ಇವತ್ತು ತನ್ನ ತನ್ನ ಕ್ಷೇತ್ರದಲ್ಲಿ ಏನಾಗಿದೆ ಏನು ಬಿಟ್ಟಿದೆ ಅನ್ನೋದನ್ನ ನಾವು ಕೇಂದ್ರ ಕಚೇರಿಗೆ ಮತ್ತು ನಮ್ಮ ಪಕ್ಷದ ವರಿಷ್ಠರಿಗೆ ಮಾಹಿತಿಯನ್ನ ಕೊಡ್ತಾ ಇದ್ದೇವೆ ಅದು ವಿರೋಧ ಪಕ್ಷದ ನಾಯಕರು ಖಂಡಿತ ಆಗ್ತಾರೆ ಆಗಂತ ಸಂದರ್ಭದಲ್ಲಿ ಯಾವಾಗ ಮಾಡಬೇಕು ಅದನ್ನು ಮಾಡ್ತಾರೆ ಅಲ್ಲಿವರೆಗೂ ಈಗಾಗಲೇ ನಮ್ಮ ಪಕ್ಷದ ಮುಖಂಡರು ರಾಜ್ಯ ಪ್ರವಾಸ ಮಾಡಿದ್ದಾರೆ ನಾವೆಲ್ಲ ನಮ್ಮ ನಮ್ಮ ಕ್ಷೇತ್ರಗಳಲ್ಲಿ ಮಾಡಿದ್ದೇವೆ ನಮ್ಮ ಜಿಲ್ಲೆಗಳಲ್ಲಿ ಮಾಡಿದ್ದೇವೆ ನಾವು ಎಲ್ಲರೂ ಕೂಡ ಅವರವರ ವರದಿಯನ್ನು ಕೊಟ್ಟಿದ್ದಾರೆ ಇವತ್ತು ಸಮರ್ಥವಾಗಿ ನಾವು ರೈತರ ಪರವಾಗಿ ನಿಲ್ಲುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ ರೈತರಿಗೆ ಕೂಡಲೇ ಹಣ ಬಿಡುಗಡೆ ಆಗಬೇಕು ಬೆಳೆ ಪರಿಹಾರ ಬರಬೇಕು ಮತ್ತೆ ಬೆಳೆ ವಿಮೆ ಕೂಡ ಬರಬೇಕು ಮಿಡ್ ಸೀಸನ್ ಅಡ್ವರ್ಸಿಟಿ ಕ್ಲೈಮ್ ಮಾಡಿ ಅಂತ ನಾವು ನಮ್ಮ ಜಿಲ್ಲಾಧಿಕಾರಿಗಳಿಗೆ ಕೇಳ್ಕೊಂಡಿದ್ವಿ ಮಧ್ಯಂತರ ಪರಿಹಾರ ನಿಧಿ ಅದು ಕೂಡ ಬಂದ್ರೆ ರೈತರು ಸ್ವಲ್ಪ ಬದುಕಲಿಕ್ಕೆ ಅವಕಾಶ ಆಗ್ತದೆ ಮತ್ತೆ ಲೋಡ್ ಶೆಡ್ಡಿಂಗ್ 3 ಗಂಟೆ ಕರೆಂಟ್ ಇರಲ್ಲ 3 ತಾಸು ರೈತರಲ್ಲಿ ಹೊಲದಲ್ಲಿ ಕರೆಂಟ್ ಇಲ್ಲ ಇವತ್ತು ರೈತ ಮಿಷಿನ್ ಸ್ಟಾರ್ಟ್ ಮಾಡ್ತಾನೆ ನೀರು ಬಿಡ್ತಾನೆ ಅದು ಅಲ್ಲಿಗೆ ಹೋಗೋಷ್ಟೊತ್ತಿಗೆ ಕರೆಂಟ್ ಹೋಗುತ್ತೆ ಮತ್ತೆ ಮತ್ತೆ ಪುನಃ 5 10 ನಿಮಿಷ ಅರ್ಧ ಗಂಟೆ ಮೇಲೆ 1 ಗಂಟೆ ಮೇಲೆ ಬಂದ ಮತ್ತೆ ಪುನಃ ಮಾಡಿದ್ ಮತ್ತೆ ಅಲ್ಲಿ ಹೋದ ಹೊಲ ಪೂರ ಬೆಳೆ ಮುಟ್ತಾನೆ ಇಲ್ಲ ಇವತ್ತು ರೈತರಿಗೆ ಇದು ಅಕ್ಟೋಬರ್ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಆಗುವಂತ ಪರಿಸ್ಥಿತಿ ಮುಂದಿನ ದಿನಗಳ ಬಗ್ಗೆ ಯಾವ ರೀತಿ ಅವ್ರು ನಿರ್ವಹಿಸ್ತಾರೆ ರೈತರ ಪರಿಸ್ಥಿತಿ ಏನು ಬೋರ್ಗಳಲ್ಲಿ ನೀರು ಬರ್ತಾ ಇದ್ದಾವೆ ಬೋರ್ಗಳಲ್ಲಿ ಇದ್ದಂತ ನೀರನ್ನ ಉಪಯೋಗಿಸ್ಕೊಳ್ಳಿಕ್ಕೆ ರೈತರಿಗೆ ಇವತ್ತು ಸರಿಯಾದಂತ ಸಮರ್ಪಕವಾದಂತ
ವಿದ್ಯುತ್ತನ್ನು ಕೂಡ ಸರಬರಾಜು ಮಾಡುವುದರಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ.